ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವೇನಿ ಮುಲಿಕೆರಿ ಮೊದಲಿಗೆ ಹೇಳಿ ಅಕ್ರಮ ಪಡಿತರ ಅಕ್ಕಿ ಸಾಗಾಣಿಕೆ ಬೈಲಹೊಂಗಲ್ ಪೊಲೀಸರಿಂದ ಭರ್ಜರಿ ಭೇಟಿ ಹೌದು ವೀಕ್ಷಕರೇ ಅಕ್ರಮವಾಗಿ ಸಾಗಿಸುತ್ತಿದ್ದ ಒಟ್ಟು ಎಪ್ಪತ್ಮೂರು ಲಕ್ಷ ತೊಂಬತ್ತು ಸಾವಿರ ಮೌಲ್ಯದ ರೇಷನ್ ಅಕ್ಕಿ ವಶಕ್ಕೆ ಪಡಿತರ ಅಕ್ಕಿಯನ್ನು ಲಾರಿಯಲ್ಲಿ ಸಾಗಿಸುತ್ತಿದ್ದ ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ಬೈಲಹೊಂಗಲ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಒಟ್ಟು ಎಪ್ಪತ್ಮೂರು ಲಕ್ಷ ತೊಂಬತ್ತು ಸಾವಿರ ಮೌಲ್ಯದ ರೇಷನ್ ಅಕ್ಕಿಯನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ಬೈಲೊಂಗಲ್ ಬೆಳಗಾವಿ ರಸ್ತೆಯ ಗದ್ದಿ ಕೊಪ್ ಕ್ರಾಸ್ ಬಳಿಯಲ್ಲಿ ಅನುಮಾನಾಸ್ಪತ್ರೆ ವಾಗಿ ನಿಲ್ಲಿಸಿದ್ದ ಲಾರಿಯನ್ನು ಪರಿಶೀಲನೆ ನಡೆಸಿದಾಗ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಾಗಿಸುತ್ತಿರುವುದು ಕಂಡುಬಂದಿದೆ ಈ ವೇಳೆ ಮೂವರು ಆರೋಪಿಗಳಾದ ಲಾರಿ ಚಾಲಕ ಹುಬ್ಬಳ್ಳಿಯ ಪತೇಶ ನಗರದ ಜಮಾಲ್ ಖಾನ್ ಸತ್ತಾರ್ ಖಾನ್ ಪಠಾನ್ ಲಾರಿ ಕ್ಲೀನರ್ ದಿಲಾವರ್ ಖಾನ್ ಸತ್ತಾರ್ ಖಾನ್ ಪಠಾನ್ ಹುಬ್ಬಳ್ಳಿಯ ಬಿಡನಾಳ ಗ್ರಾಮದ ಲಾರಿ ಮಾಲೀಕ ಮಂಜುನಾಥ್ ವಿರೂಪಾಕ್ಷಪ್ಪ ಹರ್ಲಾಪುರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬಂಧಿತ ಆರೋಪಿಗಳಿಂದ ಐದು ಲಕ್ಷ ಮೌಲ್ಯದ ಐವತ್ತು ಕೆಜಿ ತೂಕಿನ ಐದುನೂರು ರೇಷನ್ ಅಕ್ಕಿ ತುಂಬಿದ ಚೀಲಗಳು ಎಂಟು ಲಕ್ಷ ಮೌಲ್ಯದ ಒಂದು ಲಾರಿ ಹಳೆ ಹುಬ್ಬಳ್ಳಿಯ ಬಂಕಾಪುರ್ ಚೌಕದ ಗೋಡಾವಣದಲ್ಲಿರುವ ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರ ಮೌಲ್ಯದ ಐವತ್ತು ಕೆಜಿ ತೂಕಿನ ಎರಡುನೂರ ಮೂವತ್ತೊಂಬತ್ತು ರೇಷನ್ ಅಕ್ಕಿ ತುಂಬಿದ ಚೀಲಗಳು ಸೇರಿ ಒಟ್ಟು ಎಪ್ಪತ್ಮೂರು ಲಕ್ಷ ತೊಂಬತ್ತು ಸಾವಿರ ಮೌಲ್ಯದ ಅಕ್ಕಿಗಳನ್ನು ಬೈಲೊಂಗಲ್ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ಈ ದಾಳಿಯಲ್ಲಿ ಬೈಲೊಂಗಲ್ ಠಾಣೆಯ ಸಿಪಿಐ ಯುಎಚ್ ಸಾಥೇನಹಳ್ಳಿ ಪಿಎಸ್ಐ ಈರಪ್ಪ ರಿತ್ತಿ ಸಿಬ್ಬಂದಿಗಳಾದ ಡಿವೈ ನಾಯ್ಕರ್ ಯುಎಚ್ ಪೂಜೆರ್ ಎಲ್ಬಿ ಹಮಾನಿ ಚೀಪ್ ಚಾಲಕ ಎಸ್ ವರನ್ನವರ್ ಮತ್ತು ಆಹಾರ ನಿರೀಕ್ಷಕರಾದ ವೀರ್ಭದ್ರಪ್ಪ ನಿಂಗಪ್ಪ ಸೇಬನ್ನವರ್ ಭಾಗಿಯಾಗಿದ್ದರು ಈ ಸಂಬಂಧ ಕಲಂ ಮೂರು ಸಹ ಕಲಂ ಏಳು ಅಗತ್ಯ ವಸ್ತುಗಳ ಕಾಯ್ದೆ ಹತ್ತೊಂಬತ್ತು ನೂರ ಹಾಗೂ ಕರ್ನಾಟಕ ಅವಶ್ಯ ವಸ್ತುಗಳ ನಿಯಂತ್ರಣ ಆದೇಶ ಹತ್ತೊಂಬತ್ತು ನೂರ ತೊಂಬತ್ತೆರಡು ಅನುಬಂಧ ಹದಿನೆಂಟು ಕಲಂ ಎ ಬಿ ಸಿ ಬಿಸಿಎಡಿ ಬೈಲೊಂಗಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬೀರೋ ರಿಪೋರ್ಟ್ ಅಭಿಷೇಕ್ ಗಡ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಗದ್ದಿ ಕರ್ವಿಂದ್